ಜೊತೆಗೆ ಅಗ್ರಿಕಲ್ಚರಲ್ ಖರ್ಚು ಮಾಡಿದರೆ ಎಷ್ಟಾಗ್ತಿತ್ತು, ಏನಾಗ್ತಿತ್ತು ಆ ಡಿಪಾರ್ಟ್ಮೆಂಟ್ಗಳು. ಇಡೀ ದೇಶಕ್ಕರ ಫ್ರೀಯಾಗಿ ಎಜುಕೇಷನ್ ಕೊಡುವಷ್ಟು ದುಡ್ಡಿಲ್ಲ. 100,00,000 ರೂಪಾಯಿಗಳು ಇಡೀ ದೇಶದ ಶಿಕ್ಷಣ ವ್ಯವಸ್ಥೆ ಬದಲ ಹೋಗ್ಬಿಡುತ್ತೆ. ಪ್ರತಿಯೊಂದು ಮಗು ಹೈಯರ್ ಎಜುಕೇಷನ್ ಥರ ಫ್ರೀ ಆಗಿ ಕಲಿಯುವಂಥದ್ದಾಗಿ ಇಡೀ ದೇಶ ಸಂಪತ್ತು ಜನ ನಿಜವಾಗಿಯೂ ದೇಶ ಸಂಪತ್ತು ಹೌದು. ನಿಸರ್ಗ, ಭೂಮಿ ಎಲ್ಲ ಕರೆ, ನೀರ ಇವೆಲ್ಲ ಆಸ್ತಿನ ನಾವು. ಅದರಂತೆ ಅವರು ಉಪಭೋಗ ಮಾಡುವಂಥ ಬುದ್ಧಿವಂತ ಜನ, ಅವೆಲ್ಲ ಸ್ಟಡೀಡ್ ಜನ, ಅವ್ರ ದೊಡ್ಡ ಸಂಪತ್ತು. ಯಾಕಂದರೆ ನಮಗೆ ಶಿಕ್ಷಣ ಒಂದೇ ನಮ್ಮನ್ನು ಸರಿದಾರಿಯಲ್ಲಿ ಒಯ್ಯುವಂಥದ್ದು, ಇನ್ನುಳಿದು ಯಾವುದೂ ಇಲ್ಲ. ಸ್ವತಃ ಅಂಬೇಡ್ಕರ್ ಅವರು ಹೇಳ್ತಾರೆ, ಗಾಂಧೀಜಿಯವರು ಹೇಳ್ತಾ ಇದ್ದಾರೆ, ಹೇಳಿದ್ದಾರೆ. ನೀವು ಶಿಕ್ಷಿತರಾಗಿರಪ್ಪ ಎಲ್ಲರೂ ಅಂತೇಳಿ ಅದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಸ್ವತಃ ತಮ್ಮನ್ನು ತಾವು ಉದಾಹರಣೆ ಕೊಟ್ಕೊಂಡಿದ್ದಾರೆ. ನಾ ಶಿಕ್ಷಣ ಪಡೆದಿದ್ದಕ್ಕಾಗಿ ಇವತ್ತು ಈ ಕಟಿಬದ್ಧವಾದಂಥ ಸಮಾಜದಲ್ಲಿ ಎತ್ತಿ ನಿಲ್ಲುವಂಥ ಪ್ರಸಂಗ ಬಂದದ, ಭರತನ ಜಯಿಸುವಂಥ ಶಕ್ತಿ ನನಗೆ ಬಂದು ಅಂತೇಳಿ ಸ್ವತಃ ಅಂಬೇಡ್ಕರ್ ಅವರು ಹೇಳ್ಕೊಡ್ತಾರೆ. ಆ ಸತ್ಯ ನೋಡಿ ಅದನ್ನು ಮಾಡಲಾರ್ದು ಇವತ್ತಿನ ರೋಡ್ಗಾಗಿ ಇನ್ನುಳಿಗೆ ಖರ್ಚು ಮಾಡಿದ್ರು ಹೋಗಲಿ, ಆ ರೋಡ್ಗಳಾದರೂ ಗಟ್ಟಿಮುಟ್ಟಾಗಿದ್ದಾವೆ. ಸ್ವತಃ ಸಂಸತ್ತ ಗಟ್ಟಿಮುಟ್ಟಾಗಿಲ್ಲ, ಸೋರ್ತಾ ಇದೆ, ರಾಜ್ಯಸಭೆ ನೀರು ಹರಿದು ಹೋಗ್ತಾ ಇದೆ. ಇನ್ನು ಇನ್ನುಳಿದ ಕಾಮಗಾರಿಗಳು ಹೆಂಗಾಗಿರ್ಬೇಕು? ಯಾಕಂದ್ರೆ ಈ ಸಂಸತ್ತು ಮೋದಿಯವರು ಮೂಗಿತ್ತು, ಇತಿಹಾಸ ಉಳಿಯುವಂಥದ್ದಾಗಿತ್ತು. ಅಲ್ಲಿ ಇತಿಹಾಸದ ನಮ್ಮ ಹೆಸರು ಉಳಿಲಿ ಅನ್ನೋ ಕಾರಣಕ್ಕಾಗಿ ಗಡಿಬಿಡಿ ಮಾಡಿ ಇಲೆಕ್ಷನ್ ಸಂದರ್ಭದಲ್ಲಿ ಇದನ್ನು ಮಾಡಿ ಮುಗಿಸಿದ್ರು. ಇದೇ ಕಾರಣಕ್ಕೆ ರಾಮ ಮಂದಿರವೂ ಮಾಡಿದರು, 1,000,000,000 ರೂಪಾಯಿ ಖರ್ಚು ಮಾಡಿಕೊಂಡು. ಆ ದುಡ್ಡು ಎಲ್ಲಿ ಇದು ನಮ್ಮದೇ ಇರಲಿ, ಅದು ಪೂರ್ಣ ಅಂತ ರಾಮ ಮಂದಿರ ಅದು ಪೂರ್ಣ ಇಲ್ಲ, ರಾಮ ಮಂದಿರ ಪೂರ್ಣ ಇಲ್ಲ, ಮತ್ತು ಹೊಸ ಮಂದಿರಗಳ ಸಮಸ್ಯೆನ ಹುಟ್ಟಾಕು. ಈಗ ನಡೆದ ಆ ಜನರಿಂದ ಮಥುರಾಗಿ ಬಂದಿದ್ದಾರೆ ಈಗ, ಯಾಕಂದ್ರೆ ಹೊಸ ಸಮಸ್ಯೆಗಳು ಇರಬೇಕು ತಮ್ಮ ರಾಜಕೀಯ ಲಾಭಕ್ಕಾಗಿ, ಜನಕ್ಕೆ ಒಳ್ಳೆಯದಂತಲ್ಲ. ಇಲ್ಲಿ ರಾಮ ಮತ್ತು ಕೃಷ್ಣ ಇವು ಇನ್ನುಳಿದ ಯಾವುದೇ ದೇವತೆಗಳನ್ನ ನಂಬಿ ಬದುಕುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವ್ರ ಜೊತೆಗೆ ಇದ್ದಾರೆ ಅವ್ರು, ರಾಮ ಕೃಷ್ಣ ಇನ್ನುಳಿದ ದೇವತೆಗಳು. ಆ ಬುಕ್ ನಂಬಿ ಬದುಕುವಂಥ ಜನರಿಗೆ ಬದುಕಿನ ಕೊಡಲಾರ್ದ ನಾವು ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳು ಮಾಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಸಾಕಷ್ಟು ದುಡ್ಡನ್ನು ನಾವು ಹೊಡಿತಾ ಇದ್ದೀವಿ. ಇದರಲ್ಲಿ ಇನ್ನೊಂದು ಮಾತು ಭಾಳ ಗಮನಿಸ್ಬೇಕಾಗಿದೆಯಲ್ಲಪ್ಪ ಅಂದ್ರೆ, ಈ 100,00,000 ಕೋಟಿ ರೂಪಾಯಿ ಖರ್ಚಾಗಿದ್ದವು, ಇದರಾಗ 77% ದುಡ್ಡ ಸಾಲ ಮಾಡಿದ್ವಿ, ಸಾಲ ತೆಗೆದುಕೊಂಡಿದ್ವಿ. ಅದೇನು ಸುಳ್ಳಲ್ಲ. ಇನ್ನು ಮುಂದೆ ತಗೊಳ್ಳೋದು ಸಹ ಸಾಲ ಮಾಡೋದು, ರಾಜ್ಯಗಳಿಗೆ ನಿರ್ದೇಶನ ನೀಡಿದ್ದಾರೆ ಮೋದಿ ಸರ್ಕಾರ. ನೀವು ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಕ್ಕಾಗಿ ದುಡ್ಡು ಖರ್ಚು ಮಾಡಿರಿ, ನೀವು ಎಷ್ಟು ಖರ್ಚು ಮಾಡ್ತೀರಿ ಮಾಡಿರಿ, ಅದಕ್ಕೆ ಬಡ್ಡಿ ಇಲ್ಲದ ಗಂಟೆ ಆರ್ ಬಿ ಐ ಕೊಡ್ತದೆ ನಿಮಗಂತ. ಅದೇ ಒಟ್ಟಿನಲ್ಲಿ ಈ ಒಂದು ಡೆವಲಪಕ್ಕೆ ಅದರ ಬದಲಾಗಿ ನಾವು ಮೇಲ್ಮೇಲೆ ಹೇಳ್ತಾ ಇರುವಂಥದ್ದು, ಪ್ರತಿಯೊಂದು ಹಳ್ಳಿಗೂ ಕೆರೆನೋ ಬಾವಿನೋ ನೀರಿನ ಸೌಕರ್ಯ ಮಾಡಿ ಎಲ್ಲಿ ಗೋಡಾವನ್ನು ಕಟ್ಟಿಸ್ಕೊಟ್ರೆ ಅಲ್ಲಿ ಸಾಲಿ ಅಂತ ಸಾಗ ನಮ್ಮ ದೇಶ ಉದ್ಧಾರ ಆಗಿ ಹೋಗ್ತದೆ ಅಂತೇಳಿ. ಒಂದು ಧಾರಾಡೋಗಿ ಪ್ರಾಮಾಣಿಕವಾಗಿ ರೋಡ್ ಗಟ್ಟಿಬಿಟ್ಟು ಆದಂಥ ರೋಡು ಗಟ್ಟಿಬಿಟ್ರೆ ಸಾಕು ನಾವು. ಇವತ್ತು ನಾವು ಕೇವಲ ನಮ್ಗೆ ಈ ಒಂದು ಇನ್ನೊಂದು ನಿಮ್ಗಳು ಸಾರಿಗೆಗಾಗಿ ಹೇಳಿ ನಿಮಗೆ ಟೋಲ್ ನಾಕಾಗೋದ ಆ ರೋಡುಗಳಲ್ಲಿ ಯಾರು ಅಡ್ಡಾಡ್ತಾರೆ? ಜನಸಾಮಾನ್ಯರಿಗೆ ಸಾಧ್ಯ ಇಲ್ಲ, 90% ಜನ ಆದರೆ ಹತ್ತಕ್ಕೆ ಸಾಧ್ಯ ಇಲ್ಲ. ಆದರೆ ಯಾಕಪ್ಪ ಅಂದ್ರೆ ಅದರ ದುಡ್ಡಿನ ಖರ್ಚು ಮಾಡೋ ಶಕ್ತಿ ಅವ್ರಿಗಿಲ್ಲ. ಇನ್ನು ರೈಲ್ವೆದಲ್ಲಿ ಹೋಗ್ತಿದ್ರು ಅಲ್ಲೂ ಕಟ್ಟಾಗಿದೆ, ಅಲ್ಲಿ ಜನರ ಭೋಗಿನ ಕಡಿಮೆ ಆಗ್ತಾ ಅಂತ ಹೇಳ್ತೀವಿ. ಫಸ್ಟ್ಗೆ ಬಂದಿರ್ತದೆ ಲಾಸ್ಟ್ಗೆ ಬಂದಿರ್ತದೆ. ಉಳ್ಳಿಕ್ಕೆಲ್ಲ ಶ್ರೀಮಂತರ ಭೋಗಿಗಳಿಗೆ ಸೆಕೆಂಡ್ ಕ್ಲಾಸೋ ಎ ಸಿನೋ ಮತ್ತು ಏನು 2 ಟೈರೋ 3 ಟೈರೋ ಇಂಥ ಒಂದು ವ್ಯವಸ್ಥೆ ಮಾಡಿ ಕೇವಲ ಲಕ್ಸುರಿಯಸ್ ದುಡ್ಡಿದ್ದವ್ರಿಗೆ ಮಾತ್ರ ಅಡ್ಡಾಡೋದು ವ್ಯವಸ್ಥೆ ಮಾಡ್ತಾ ಇರೋದು ನೋಡಿದಾಗ ಉಳಿದ 90% ಜನ ಬದುಕೋದೇ ಹೆಂಗ್ರಿ? ಅವ್ರಿಗೆಲ್ಲದು ಇನ್ಫ್ರಾಸ್ಟ್ರಕ್ಚರ್ ರೋಡ್ ಮಾಡೋದು, ಟೋಲ್ ನಾಕ ಮಾಡಿಬಿಟ್ಟು ಬಿಡೋದು. ಆ ಟೋಲ್ ನಾಕ ಮೇಲೆ ಯಾವ ಬಂಡಿ ಹೋಗಂಗಿಲ್ಲ, ಮತ್ತೊಂದು ಹೋಗಂಗಿಲ್ಲ, ಜನಸಾಮಾನ್ಯ ಹೋಗಂಗಿಲ್ಲ. ಅವ್ರಿಗೆ ಮತ್ತೊಂದು ಬಾಜು ಒಂದು ಹಾಳಿದ್ದಂಥ ಒಂದು ರೋಡ್ ಮಾಡೋದು, ಆದರೂ ದೇಶ ಜಗದ ಮುಂದೆ ಎಷ್ಟು ಹೊಳಿತಾ ಇದೆ ನೋಡ್ರಿ, 10 ವರ್ಷ ಪ್ರಯತ್ನ ಮಾಡೋದು. ಇದರ ಉದ್ದೇಶ ಒಂದೇ ಏನಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ದುಡ್ಡು ನಮ್ಮನ್ನು ಹರಿದು ಬರಲಿ, ಸಾಲ ಸಿಗಲಿ ಅಂತ. ಈಗಾಗಲೇ ಸಾಲದ ಬಗ್ಗೆ ನಿಮಗೂ ಗೊತ್ತದೆ, 205,00,000 ಕೋಟಿ ರೂಪಾಯಿ ಸಾಲ ನಮ್ಮ ಮೇಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ 5-10 ವರ್ಷಗಳಲ್ಲೇ ನಮ್ಮ ಸಾಲ ಮತ್ತು ನಮ್ಮ ಜಿ ಡಿ ಪಿ ಎರಡು ಇಕ್ವಲ್ ಆಗುವ ಸಾಹಿತ್ಯಗಳಿದ್ದಾವೆ. ಹೇಗಾಗಿ ಜಗದಾಗಲ್ಲಿ ಎಲ್ಲೂ ನಮಗೆ ಸಾಲ ಸಿಗಲಿಕ್ಕೆಲ್ಲ ಸಿಗುವುದೂ ಇಲ್ಲ. ಯಾಕೆ ಹೆಂಗೆ ಮುಟ್ಟಿಸ್ತಾವ್ರಿ? ನಿಮ್ಮ ಪಗಾರ 100 ರೂಪಾಯಿ ಇದ್ದಾಗ, ನಿಮ್ಮ ಸಾಲ 100 ರೂಪಾಯಿ ಆದಾಗ ಪಗಾರ, ಆ ಪಗಾರದಿಂದ ಸಾಲ ಹೆಂಗೆ ಹರಿಯವ್ರಿ ನೀವು? ಆ ಪರಿಸ್ಥಿತಿ ಹೊತ್ತು ಬಡ್ಡಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಗಂಟು ಮುಟ್ಟಿಸೋಕ್ಕೆ ಸಾಧ್ಯ ಇಲ್ಲ. ಈ ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಎಚ್ಚರಗೊಳ್ಬೇಕಾಗ್ಯದ. ನಾವು ಡೆವಲಪ್ಮೆಂಟ್ 5ನೇ ಶ್ರೀಮಂತ ದೇಶ ಆಗಿದ್ವಿ, ಎಲ್ಲಿ ಇದರಲ್ಲಿ ಆಗಿದ್ವಿ. ಮತ್ತು ಅವು ಕಳಪೆ ಕಾಮಗಾರಿಗಳು, ಈಗ ಅಲ್ಲಿ ಬಿಹಾರದ ಲಿಸ್ಟ್ ನೋಡಿದ್ರಿ, 1 ಹಿಂದೆ 1 15 ಪುಲ್ಗಳು ಬಿದ್ದು
ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಎಷ್ಟು ಕೀಳ್ಮಟ್ಟದಾಗಿರ್ಬೋದು ಅದು. ಬಾಂಬೆದಲ್ಲಿ ದೊಡ್ಡ ರೋಡು, ಅದು ಸ್ವಾಭಿಮಾನ ಹೇಳ್ಕೊಂಡಂಥದ್ದು ಮೋದಿಯವರು, ಅದೇನಾಗಿದೆ ಇವತ್ತು ಬೆರಗು ಬಿಡ್ತಾ ಇದೆ ಅನೇಕ ಕಡೆಗಳಲ್ಲಿ. ಇದು ಕಾರಣಿಷ್ಟ ಸಿಕ್ಕಾಪಟ್ಟೆ ದುಡ್ಡು ಹಾಕ್ಕೊಂಡು ಆ ಮಟ್ಟದ ಗುಣಮಟ್ಟದ ಒಂದು ಕಾಮಗಾರಿಯನ್ನು ಅವ್ರು ಮಾಡದಿದ್ದು. ನಮ್ಮ ಇಂಜಿನಿಯರ್ಗಳು ದಡ್ಡಿಲ್ಲ. ಏನೋ ಒಂದು ಕಡೆ ಹೇಳಿದ್ರು ಅವರು ಸುಷ್ಮಾ ಶರೀಫ್ ಸಾಹೇಬರು, ಏನೋ ಸೋರ್ತಿರುವುದು ಮನೆಯ ಮಾಳಿಗೆ ಅಜ್ಞಾನದ ಅಂತೇಳಿ. ಇವತ್ತು ನಮ್ಮನ್ನು ಸುಜ್ಞಾನ ಹೆಚ್ಚಾಗಿದೆ, ಬುದ್ಧಿವಂತರು ಸಾಕಷ್ಟು ಇದ್ದಾರೆ. ಆ ಬುದ್ಧಿವಂತರು ಕೂಡ ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಬೇಕಾಗಿದ್ದು ಜ್ಞಾನ, ಇನ್ನೊಬ್ಬರು ಹಾಳು ಮಾಡಬಾರ್ದು ಅನ್ನೋಂಥ ಮನೋವೃತ್ತಿ, ನಮ್ಮ ಜನ ಉಳಿಲಿ ಅನ್ನುವಂಥ ಮನೋವೃತ್ತಿ ಬರಬೇಕಾಗಿತ್ತು. ಅದಿಲ್ಲ ಇವತ್ತು ನಮ್ಮಲ್ಲಿ ನೋಡ್ರಿ. ಎಂದೋ ಕಟ್ಟಿದ ಗುಡಿಗಳು ಇವತ್ತು ಸಹಿತ ನಮ್ಮ ಜೊತೆಗಿದ್ದವು. ಎಂಥ ಅದ್ಭುತ.